ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ನೀವು ಈ ವಾಟ್ಸಪ್ ಸ್ಟೇಟಸ್ ಕೊಡೋ ವೀಡಿಯೋಸ್ ಹಾಕ್ತಿರ್ತೀರ ಯೂಟ್ಯೂಬ್ನಲ್ಲಿ, ಸೊ ಅದಕ್ಕೆ ಅರ್ನಿಂಗ್ ಜನ್ರೇಟ್ ಆಗುತ್ತಾ ಯೂಟ್ಯೂಬ್ನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಸೊ ನೆನ್ನೆ ನನಗೆ ವಾಟ್ಸಪ್ ಮಾಡಿದ್ರು ಒಬ್ಬರು, ಇಬ್ಬರು ನಾನು ವಾಟ್ಸಪ್ ಸ್ಟೇಟಸ್ ವೀಡಿಯೋ ಹಾಕ್ತಿದ್ದೀನಿ, ಒಂದೊಂದು ಮಿಲಿಯನ್ ಸಮೇತ ಹೋಗ್ತಿದ್ದಾವೆ ಒಂದೊಂದು ರೀಲು. ಸೊ ಅದಕ್ಕಾಗಿ ನಾನೇ ಸೊ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಅದಕ್ಕೆ ಅರ್ನಿಂಗ್ ಜನ್ರೇಟ್ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಮೊನಿಟೈಸೇಷನ್ ಎನೇಬಲ್ ಆದರೂ ಅರ್ನಿಂಗ್ ಜನ್ರೇಟ್ ಆಗ್ತಿಲ್ಲ ಅಂತಲೂ ಕೆಲವೊಬ್ಬರು ಕೇಳಿರ್ತಾರೆ ನನಗೆ. ಸೊ ಅದಕ್ಕಾಗಿ ಇವತ್ತಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂತ ಹೇಳಿ ಫಾಲೋ ಮಾಡಿ, ಐ ಎಂ ಭಾರ್ಗವಪ್ರಧಾನ ಅಂತ ಹೇಳಿ. ಸೊ ಮನೆ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ಆಫ್ ಆಲ್ ನಾವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳು ಅಂದರೆ ನಾನು ತಿಳಿಸ್ಕೊಡ್ತೀನಿ. ಇವೆಲ್ಲರೂ ನೋಡಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಬೇರೆ ಇರ್ತಿರುತ್ತೆ, ನಿಮ್ಮೊಂದು ಫೋಟೋಸ್ಗಳನ್ನ ಹಾಕ್ತಿರ್ತೀರ, ಅಥವಾ ಬೇರೆ ಒಂದು ನೀವು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ನೋಡಿರ್ತೀರ ನೋಡಿ, ಮೆಲೋಡಿ ಸಾಂಗ್ಸ್ಗೆ ಬೇರೆ ಒಂದು ರಿಲಿಕಲ್ ವೀಡಿಯೋಸ್ಗಳು ಬರ್ತಿರುತ್ತೆ ನೋಡಿ, ಆ ಥರದ ನಾವು ವಾಟ್ಸಪ್ ಸ್ಟೇಟಸ್ ವೀಡಿಯೋ ಅಂತೀವಿ. ಸೊ ಅದು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರೆ ದುಡ್ಡು ಬರೋಲ್ಲ ಫಸ್ಟ್ ಆಫ್ ಆಲ್, ಬಟ್ ಆದರೆ ಒಳ್ಳೆ ರೀಚ್ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫಾಲೋವರ್ಸ್ ಬರ್ತಾರೆ. ಸೊ ಯೂಟ್ಯೂಬ್ನಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಸೊ ನಿಮಗೆ ದುಡ್ಡು ಬರುತ್ತೆ ಒಂದು, ಸೊ ಒಳ್ಳೆ ಫಾಲೋವರ್ಸ್ ಕೂಡ ಆಗುತ್ತೆ. ಸೊ ಯೂಟ್ಯೂಬ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ನಾನೇ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಜನ್ರೇಟ್ ಆಗುತ್ತಾ ಅಂದರೆ ಮೇನ್ಲಿ 50-50 ಇದೆ ಇದು. ಯಾಕಪ್ಪ ಅನ್ನೋದಾದರೆ ಅರ್ನಿಂಗು ಕಾಪಿರೈಟ್ ಕ್ಲೈಮ್ ಬರುತ್ತೆ, 15 ಸೆಕೆಂಡ್ಸ್ಗೆಲ್ಲ ಯಾರೂ ಕೊಡೋದಿಲ್ಲ, ಬಟ್ ಆದರೆ 15 ಸೆಕೆಂಡ್ಸ್ಗೂ ಅರ್ನಿಂಗ್ ಕೂಡ ಜನ್ರೇಟ್ ಆಗಲ್ಲ. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಆಗಿರಲಿ. ಸೊ ಅರ್ನಿಂಗ್ ಜನ್ರೇಟ್ ಆಗಲಿಲ್ಲ ಅಂದ್ರೂ ಕೂಡ ನಿಮಗಿಲ್ಲಿ ವೀಡಿಯೋಸ್ಗಳು ಮಾತ್ರ ಕ್ಲೈಮ್ ಬಂದು ಹಂಗೆ ಇರುತ್ತೆ, ಸ್ಟ್ರೈಕ್ ಬಂದರೆ ಹೊರಟೋಗ್ಬಿಡುತ್ತೆ, ಇವೆರಡೂ ನಾಪ್ಕ ಇರಬೇಕಾಗುತ್ತೆ. ಸೊ ಇವಾಗ ನೀವೇನಾನ ಕಾಪಿರೈಟ್ ಕ್ಲೈಮ್ ಬರಲಿಲ್ಲ, ಮೊನಿಟೈಸೇಷನ್ ಎನೇಬಲ್ ಆಗಿದೆ ಅನ್ನೋದಾದರೆ, ನಿಮ್ಮದು ಅದೃಷ್ಟ ಚೆನ್ನಾಗಿದೆ, ಆ ಒಂದು ವಿಡಿಯೋ ಚೆನ್ನಾಗಿ ವೈರಲ್ ಆಯಿತು ಅಂದರೆ ಅರ್ನಿಂಗ್ ಜನ್ರೇಟ್ ಆಗುತ್ತೆ. ಸೊ ಎರಡೇ ಕಾರಣಕ್ಕೆ ಅರ್ನಿಂಗ್ ಜನ್ರೇಟ್ ಆಗುತ್ತೆ. ಒಂದು, ಅವರು ಕಾಪಿರೈಟ್ ಫ್ರೀ ಬಿಟ್ಟಿರ್ತಾರೆ, ಸೊ ಲೈಸೆನ್ಸ್ ಫ್ರೀ ಇರುತ್ತೆ, ನೀವು ಯಾವುದನ್ನ ಹಾಡುಗಳನ್ನ ತೊಗೊಬೋದು ಹಾಕ್ಕೊಬೋದು ನೀವು, ಅಂದರೆ ಅರ್ನಿಂಗ್ನ ಮಾಡ್ಬೋದು. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇವಾಗ KGF ಮ್ಯೂಸಿಕ್ಸ್ನ ತೆಗೆದು ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀರ ಅಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಯಾಕಪ್ಪ ಅನ್ನೋದಾದರೆ, ಅವರು ಕೋಟ್ಯಾಂತರ ರೂಪಾಯಿ ಕೊಟ್ಟು ಬೈ ಮಾಡಿರ್ತಾರೆ, ಒಂದು ಆಡಿಯೋ ಕಂಪ್ನಿನೇ ಬೈ ಮಾಡಿರ್ತಾರೆ, ಸಾರಿ ಆ ಒಂದು ಆಡಿಯೋನ ಆಲ್ಬಮ್ನ ಬೈ ಮಾಡಿರ್ತಾರೆ. ಸೊ ಅದಕ್ಕಾಯಿನ ಅವ್ರು ಲಾಭ ಬರಬೇಕು ಅಲ್ವಾ, ಸೊ ಅದಕ್ಕಾಯಿನ ಲೈಸೆನ್ಸ್ ಫ್ರೀನ ಕೊಡೋದಿಲ್ಲ ಅವರು. ಸೊ ಅದಕ್ಕಾಯಿನ ಕಾಪಿರೈಟ್ ಕ್ಲೈಮ್ ಬಂದರೆ 100 ಬಂದರೂ ಏನೂ ತೊಂದರೆ ಇಲ್ಲ, ಸ್ಟ್ರೈಕ್ 3 ಬಂದರೆ ನಿಮ್ಮ ಚಾನಲ್ ಹೋಗುತ್ತೆ. ಸೊ ಅದಕ್ಕಾಗಿನೇ ಹುಷಾರಾಗಿ ನೋಡ್ಕೊಳ್ಳಿ ಚಾನಲ್ನ, ಯಾವುದೇ ಕಾರಣಕ್ಕೂ ಕೂಡ ಕಾಪಿರೈಟ್ ಕ್ಲೈಮ್ ಬಿಡೋ ಅಂಥ ವೀಡಿಯೋಸ್ಗಳನ್ನ ಹಾಕಕ್ಕೆ ಹೋಗ್ಬಿಡ. ಯಾಕಪ್ಪಂದರೆ ಅದು 2 ಮಿಲಿಯನ್ ಹೋದರೂ ನಿಮಗೊಂದು ರೂಪಾಯಿ ಬರೋಲ್ಲ, ಯೂಟ್ಯೂಬರ್ಗೂ ಬರೋಲ್ಲ, ಯೂಟ್ಯೂಬರ್ಗೆ ಹೋಗೋಷ್ಟು ಹೋಗೇ ಹೋಗುತ್ತೆ. ಬಟ್ ಆದರೆ ಆ ಒಂದು ಸಂಸ್ಥೆ ಇರುತ್ತೆ ನೋಡಿ, ಆ ಒಂದು ಆಡಿಯೋ ಸಂಸ್ಥೆ ಇರುತ್ತೆ, ಅದಕ್ಕೆ ಮಾತ್ರ ಅರ್ನಿಂಗ್ ಜನ್ರೇಟ್ ಆಗುತ್ತೆ ಅಷ್ಟೇ. ಸೊ ಇಷ್ಟು ಹೇಳಬೇಕಾಗಿತ್ತು ನಾನು. ಸೊ ಅದಕ್ಕಾಗಿನೇ ನಿಮ್ಮ ಒಂದು ಚಾನಲ್ನ ಸೇಫಾಗಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಆಗಿರೋಂಥ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಉಕ್ರೇನ್ ದೇಶದ ಏನೇನು ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಅಡ್ವರ್ಟೈಸ್ ರನ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಡ್ಸೆನ್ಸಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ, ಅದೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮೊನಿಟೈಸೇಷನ್ ಆಗಿರೋರಿಗೆ. ಸೊ ಉಕ್ರೇನ್ದು ಏನೇನು ಅಪ್ಲೋಡ್ ಮಾಡಿದ್ರೆ ಅಂದರೆ ಅದಕ್ಕೆ ಮೊನಿಟೈಸೇಷನ್ ಎನೇಬಲ್ ಆಗಲ್ಲ. ಸೊ ಇವಾಗ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ, ಇಷ್ಟ ಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವೇಳೆ ಸಿಗೋಣ ಅಂತೆ.